ನಿಮ್ಮ ಹೆಸರು ಹೇಳಿ? ಸರ್, ಹೆಸರು ಪವನ್ ಕುಮಾರ್ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಯಾವೂರು ಸರ್? ನಂದು ಬಂದ್ಬಿಟ್ಟು ಸಾಸಿವೆಹಳ್ಳಿ ಅಂತ ಹೇಳ್ಬಿಟ್ಟು. ಎಲ್ಲಿ? ಯಾವ ಡಿಸ್ಟ್ರಿಕ್ಟ್? ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್. ಸೊ ನಿಮ್ಮ ಅಪ್ಪಗೆ, ನಿಮ್ಮ ಅಪ್ಪ ಹೆಸರೇನು? ಶಿವಯೋಗಿ ಅಂತ ಹೇಳ್ಬಿಟ್ಟು. ಎಷ್ಟು ಏಜ್ ಅವರಿಗೆ? 56 ಇಯರ್ಸ್ ಸರ್. ಅವ್ರಿಗೆ ನೀವು ಹೇಳಿದ್ರೆ ಈಗ ಡಯಾಲಿಸಿಸ್ ಅಲ್ಲಿ ಇದ್ರು, ಮೆಡಿಕಲ್ ಡಿಸ್ ತಗೊಂಡ ಮೇಲೆ ಡಯಾಲಿಸಿಸ್ ಹೊಟ್ಟೋಯ್ತು ಅಂತ. ಹೌದು ಸರ್. ಬ್ರೀಫ್ ಹೇಳಿ, ಯಾಕೆಂದ್ರೆ ಎಷ್ಟೋ ಜನ ಕಿಡ್ನಿ ಪೇಷಂಟ್ಸ್ ಒಂಥರ ಕಾನ್ಫಿಡೆನ್ಸ್ ಬರಬೇಕು, ಈಗ ಇಂಥ ಸೈನ್ಸು ಇದೆ ನಮ್ಮ ಭಾರತದಲ್ಲಿ ಸರ್, ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ. ಸರ್, ನಾನು ನಮ್ಮ ತಂದೆ ಕಿಡ್ನಿ ಡಿಸೀಸಿಂದ ಹಾರ್ಟ್ ಅಟ್ಯಾಕ್ ಆಯಿತು. ಓಪನ್ ಹಾರ್ಟ್ ಸರ್ಜರಿ ಮಾಡಿಸಿದ್ವಿ ನಾರಾಯಣ ಹೃದಯಾಲಯದಲ್ಲಿ. ನಮ್ಮ ತಂದೆಯವರು 1.5 ತಿಂಗಳು ಕೋಮಾ ಸ್ಟೇಜಲ್ಲಿ ಹೋಗ್ಬಿಟ್ರು. ಅವಾಗ ನಾವು ಸೆಮಿಡಯಾಲಿಸಿಸ್ ಮಾಡಿಸಿದ್ವಿ. ಸುಮಾರು ಒಂದು ಸೆಮಿಡಯಾಲಿಸಿಸ್ ಅಂದರೆ ಒಂದು ದಿನಕ್ಕೆ 12-18 ಗಂಟೆ ಡಯಾಲಿಸಿಸ್ ಮಾಡ್ತಾಯಿದ್ರು. ಅದಾದ್ನಂತರ 1.5 ತಿಂಗಳು ಆ ಥರ ಡಯಾಲಿಸಿಸ್ ಮಾಡಿಸಿದೆ. ಆಮೇಲೆ ಅವರು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಒಂದು 2 ತಿಂಗಳು ಅವರು ತುಂಬ ವೀಕ್ ಇದ್ದರು. 80 ಕೆಜಿ ಇದ್ದರು, 30 ಕೆಜಿ ಬಂದಿದ್ದರು. ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಬಿಟ್ಬಿಟ್ಟು ಆಮೇಲೆ ಮಿರಾಕಲ್ ಡ್ರಿಂಕ್ಸ್ ಅದನ್ನು ಕೊಟ್ಬಿಟ್ಟು S3, S4, S5 ಮತ್ತು ಫ್ಲಾಕ್ಸ್ ಡ್ರಿಂಕ್ಸು, ಬನಾನಾ ಸ್ಟಿಮ್ ಜ್ಯೂಸ್ ಇದೆಲ್ಲ ಕೊಟ್ವಿ. ಇದು ಕೊಟ್ಟ ನಂತರ ನಮಗೊಂದು 6 ಮಂತ್ಸ್ ತನಕನೂ ಕೊಟ್ವಿ. ಆಫ್ಟರ್ 8 ಮಂತ್ಸ್ ನಮಗೆ ಮಿರಾಕಲ್ ಅನ್ನಿಸ್ತು. ಕಿಡ್ನಿ ಡಯಾಲಿಸಿಸ್ ಏನು ಮಾಡಿಸೋದಲ್ಲ, ಸಡನ್ನಾಗಿ ನಮಗೆ ವೀಕ್ಲಿ ಟ್ರೈಸ್ ಇದ್ದಿದ್ದು ಟ್ವೈಸ್ ಬಂತು, ಆಮೇಲೆ ಸಿಂಗಲ್ ಬಂತು, ಆಮೇಲೆ ಕಿಡ್ನಿ ಡಯಾಲಿಸಿಸ್ ಸ್ಟಾಪ್ ಆಯಿತು. ಇವನ್ ನೆಫ್ರೋಲಿಸ್ಟ್ ನಾವು ಕನ್ಸಲ್ಟ್ ಮಾಡಿದ್ವಿ. ನೆಫ್ರೋಲಿಸ್ಟ್ ಹೇಳಿದ್ದು ನಮಗೆ ಒಂದೇ, ನಿಮಗೆ ಡಯಾಲಿಸಿಸ್ ನೀಡಿಲ್ಲ, ಬೇಡ ಡಯಾಲಿಸಿಸ್ ಮಾಡಿಸ್ಬೇಡಿ ಅಂದರು. ಇವಾಗ 9 ಮಂತ್ ಆಗಿದೆ ಸರ್ ಡಯಾಲಿಸಿಸ್ ಎಲ್ಲ, ಇವಾಗ ಹೆಲ್ತಿಯಾಗಿ ಆರಾಮಾಗಿದ್ದಾರೆ ಸರ್, ಖುಷಿಯಾಗಿ. ಗುಡ್. ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಯಾವುದರಿಂದ ಬಂದಿತ್ತು? ಬಿಪಿಯಿಂದ ಬಂದಿತ್ತು ಸರ್. ಬಿಪಿ ಮತ್ತು ಶುಗರ್. ಶುಗರಿಂದ? ಹೌದು ಸರ್. ಶುಗರ್ ಎಷ್ಟು ವರ್ಷದಿಂದ ಆಯಿತು ಸರ್? ಶುಗರ್ ಬಂದು 27 ಇಯರ್ಸಿಂದ ಆಯಿತು. 27 ಇಯರ್ಸ್. ಎಷ್ಟು ಏಜ್ ಅವ್ರು ಹೇಳಿದ್ರಿ? ಏಜ್ 56 ಇಯರ್ಸ್ ಸರ್. 56 ಇಯರ್ಸ್ ಸರ್. ಎಸ್ ಇನ್ನೊಂದು ಸರಿ ಅವ್ರದ್ದು ಆರ್ಶಿಯೋಗಿ. ವೆರಿ ಗುಡ್, ಥ್ಯಾಂಕ್ಸ್ ಅಪ್ಪ. ಯಾಕೆಂದ್ರೆ ವರ್ಲ್ಡಲ್ಲಿ ಕೆಲವರಿಗೆ ಒಂದ್ಸರಿ ಕಿಡ್ನಿ ಪ್ರಾಬ್ಲಮ್ ಬಂತು ಅಂದರೆ ನಾಗರ ಕಚ್ಚಿದಂಗೆ ಅವರಿಗೆ ಒಂಥರ ಸೈಕಲಾಜಿಕಲ್ ಎಫೆಕ್ಟ್ ಆಗ್ತದೆ, ಆಮೇಲೆ ಇಡೀ ಮನೆಯವರೆಲ್ಲ ಟೆನ್ಷನ್ ಇರ್ತದೆ. ಈಗ ನೋಡಿ ನಿಮ್ದು ಕೇಳ್ತಾ ಕೇಳ್ತಾ ನನಗೂ ಎಷ್ಟೋ ಖುಷಿ ಆಯಿತು. ವೆರಿ ಗುಡ್.